ಡೇಟ್ ಎಕ್ಸ್ಪೈರ್ ಆದಮೇಲೆ ಮಾತ್ರೆಗಳನ್ನ ಬಿಸಾಡ್ಬಿಡ್ತೀವಿ ಅಥವಾ ಡಾಕ್ಟರ್ ಕೊಟ್ಟಿರ್ತಾರೆ ಸ್ವಲ್ಪ ತೊಗೊಂಡಿರ್ತೀವಿ, ಇನ್ನು ಮಿಕ್ಕಿ ಟ್ಯಾಬ್ಲೆಟ್ನ ಹಾಗೆ ಡಸ್ಟ್ಬಿನ್ಗೆ ಹಾಕ್ಬಿಡ್ತೀವಿ. ಅದರ ಬದಲಾಗಿ ಮಾತ್ರೆ ಮತ್ತು ಮಾತ್ರೆ ಶೀಟನ್ನು ಎರಡನ್ನು ಉಪಯೋಗಿಸ್ಕೊಂಡು ಯೂಸ್ಫುಲ್ ಆಗುವಂತಹ ಕಿಚನ್ ಟಿಪ್ಸ್ನ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲಿಗೆ ಇಲ್ಲಿ ನಾನು ಒಂದು ಬೌಲ್ ಇಟ್ಕೊಂಡು ಆ ಟ್ಯಾಬ್ಲೆಟನ್ನು ಪೂರ್ತಿಯಾಗಿ ಆ ಬೌಲ್ಗೆ ಹಾಕೊತಾ ಇದ್ದೀನಿ. ನಾರ್ಮಲ್ ಕ್ಯಾಪ್ಸಲ್ಸ್ ಎಲ್ಲ ಬರುತ್ತಲ್ವ, ಅದನ್ನು ನೀವು ಅದರಲ್ಲಿರುವಂತಹ ಟ್ಯಾಬ್ಲೆಟ್ ಅಥವಾ ಆ ಮೆಡಿಸನ್ ಏನಿರುತ್ತೆ ಅದನ್ನು ಓಪನ್ ಮಾಡಿಕೊಂಡು ಆ ಪ್ಲಾಸ್ಟಿಕ್ನ ಬಿಸಾಡ್ಬಿಡಬೇಕು. ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಓಪನ್ ಮಾಡಿಕೊಂಡು ಅದರಲ್ಲಿರುವಂತಹ ಮೆಡಿಸನ್ನ ಹಾಕೋಬೇಕು. ಇದೇ ರೀತಿಯಾಗಿ ಪ್ರತಿ ಮಾತ್ರೆಗಳನ್ನು ಸಹ ನಾನು ಈ ಬೌಲ್ಗೆ ಹಾಕೋತಾ ಇದ್ದೀನಿ. ಎಲ್ಲ ಟ್ಯಾಬ್ಲೆಟ್ಗಳನ್ನ ಹಾಕ್ಕೊಂಡು ನಾನಿಲ್ಲಿ ಒಂದೊಂದು ಟ್ಯಾಬ್ಲೆಟನ್ನು ಮಾತ್ರ ಅದೇ ಶೀಟಲ್ಲಿ ಹಾಗೆ ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಈಗ ಈ ತೆಗೆದಿಟ್ಟಿರುವಂತಹ ಮಾತ್ರೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು. ಮೊದಲಿಗೆ ಈ ಮಾತ್ರೆಗಳನ್ನ ಕರಗಿಸ್ಕೋಬೇಕು. ಹಾಗಾಗಿ ಅದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ಮಾತ್ರ ಸೇರಿಸ್ಕೊಂಡು ಒಂದು ಸ್ಪೂನಿಂದ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಕರಗಿಸ್ಕೋಬಿಡೋಣ. ಆದಷ್ಟು ಈ ಟಿಪ್ಸ್ಗಳನ್ನ ಫಾಲೋ ಮಾಡಬೇಕಾದ್ರೆ ಮಕ್ಕಳು ಸ್ವಲ್ಪ ದೂರನೇ ಇರಲಿ, ಯಾಕಂದರೆ ಮೆಡಿಸನ್ ಆಗಿರೋದ್ರಿಂದ ಮಕ್ಕಳನ್ನ ಹತ್ತಿರ ಇಟ್ಕೊಂಡು ಮಾಡಬೇಡಿ. ನೋಡಿ, ಈಗ ಮಾತ್ರೆನ ಕರಗಿಸ್ಕೊಂಡ್ಮೇಲೆ ನಾನಿಲ್ಲಿ ಒಂದು ಸ್ಪ್ರೇ ಬಾಟಲ್ನ ತೊಗೊಂಡಿದ್ದೀನಿ, ಅದಕ್ಕೆ ಫಿಲ್ ಮಾಡ್ಕೋತಾ ಇದ್ದೀನಿ. ಬಾಟಲ್ಗೆ ಟ್ಯಾಬ್ಲೆಟ್ ನೀರನ್ನು ಹಾಕಿದ್ಮೇಲೆ ಸ್ವಲ್ಪ ಬೇರೆ ನೀರನ್ನು ಮಿಕ್ಸ್ ಮಾಡಿಕೊಂಡು ಒಂದ್ಸಲ ಶೇಕ್ ಮಾಡಿ ಇಟ್ಕೊಂಬಿಡಿ. ಈಗ ಏನು ಮಾಡಬೇಕಂದ್ರೆ, ನಾವು ಬೆಳೆಸಿರುವಂತಹ ಗಿಡಗಳಲ್ಲಿ ಎಲೆಗೇನಾದರೂ ಹುಳ ಬಂದು ಎಲೆ ತಿಂದು ಹಾಳಾಗ್ತಾ ಇರುತ್ತಲ್ವ, ಆಗ ಇದಕ್ಕೆ ಈ ರೀತಿಯಾಗಿ ಸ್ಪ್ರೇ ಹೊಡೆಯೋದ್ರಿಂದ ಎಲೆಗಳಲ್ಲಿರುವಂತಹ ಹುಳ ಎಲ್ಲ ಹೋಗಿ ಎಲೆ ಎಲ್ಲ ಚೆನ್ನಾಗಿ ಬರುತ್ತೆ. ಇದೇ ಗಿಡ ಅಂತ ಇಲ್ಲ, ತುಳಸಿ ಗಿಡಕ್ಕೂ ಸಹ ನೀವು ಇದೇ ರೀತಿಯಾಗಿ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಏನಂದರೆ, ನಾವು ಕರಗಿಸಿಟ್ಟಿದಂತಹ ಟ್ಯಾಬ್ಲೆಟ್ ನೀರಿತ್ತಲ್ವ, ಅಂದರೆ ಮಾತ್ರೆ ನೀರಿಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿ ಗಿಡಕ್ಕೆ ಹಾಕೊಂಬಿಡಿ. ಈ ರೀತಿ ಹಾಕೋದ್ರಿಂದ ಗಿಡನೂ ಸಹ ತುಂಬ ಚೆನ್ನಾಗಿ ಬರುತ್ತೆ, ಜೊತೆಗೆ ಹುಳನೂ ಬರೋದಿಲ್ಲ. ನೆಕ್ಸ್ಟ್ ಟಿಪ್ ಏನಪ್ಪ ಅಂತ ಅಂದರೆ, ನಾವು ಸಿಂಕ್ ಎಲ್ಲ ಕ್ಲೀನ್ ಮಾಡಿಬಿಟ್ರೂ ಸಹ ಜಿರಳೆ ಎಲ್ಲ ಬಂದುಬಿಡುತ್ತೆ ರಾತ್ರಿ ಆದರೆ ಅಲ್ವಾ. ಅದಕ್ಕೆ ಒಂದು ಬ್ಯೂಟಿಫುಲ್ ಆಗಿರೋ ಟಿಪ್ ಏನಪ್ಪ ಅಂತ ಅಂದರೆ, ನೀವು ಕರಗಿಸಿಟ್ಟಿರುವಂತಹ ಮಾತ್ರೆ ನೀರನ್ನು ಈ ರೀತಿ ರಾತ್ರಿ ಮಲಗೋಕ್ಕೆ ಮುಂಚೆ ಸಿಂಕ್ಗೆ ಹಾಕಿ ಬಿಡೋದ್ರಿಂದ ಯಾವುದೇ ರೀತಿಯಾದ ಹುಳ ಆಗಲಿ ಜಿರಳೆ ಆಗಲಿ ಸಿಂಕಿಂದ ಬರೋದಿಲ್ಲ. ಮಾತ್ರೆ ನೀರನ್ನು ಹಾಕೋದ್ರಿಂದ ಸಿಂಕಲ್ಲಿ ಕೆಳಗೆ ಹೋಗ್ಬಿಡುತ್ತೆ. ಸೊ ನಾ ಯಾವುದರೂ ಜಿರಳೆ ಬರ್ತಾ ಇದೆ ಅನ್ನೋರಿಗೆ ಇನ್ನೂ ಬ್ಯೂಟಿಫುಲ್ ಟಿಪ್ಸ್ ಬೇಕಂದರೆ, ಸೊ ಈಗ ನೋಡಿ, ಇಲ್ಲಿ ನಾನು ಟ್ಯಾಬ್ಲೆಟ್ನ ಒಂದು ಕುಟಾಣಿಗೆ ಹಾಕ್ಕೊಂಡು 2-3 ಟ್ಯಾಬ್ಲೆಟ್ ಆದರೆ ಸಾಕು, ಇದನ್ನು ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಪೌಡ್ರ್ ಮಾಡ್ಕೊಂಡ್ಮೇಲೆ ನೀರು ಬೀಳದೇ ಇರೋ ಹಾಗೆ ಸೈಡಲ್ಲಿ ತೆಗೆದಿಟ್ಕೊಂಬಿಡಿ. ನೆಕ್ಸ್ಟ್ ಈಗ ಸಿಂಕ್ಗೆ ನೀವು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಸಿಂಕ್ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಟಿಶ್ಯೂ ಪೇಪರ್ ಅಥವಾ ಬಟ್ಟೆಯಿಂದ ಅದರಲ್ಲಿರುವಂತಹ ನೀರಂಶ ಎಲ್ಲ ಕ್ಲೀನಾಗಿ ಹೋಗಬೇಕು. ಆ ರೀತಿಯಾಗಿ ಸಿಂಕ್ನ ಕ್ಲೀನ್ ಮಾಡ್ಕೋಬಿಡಿ. ಕ್ಲೀನ್ ಮಾಡ್ಕೊಂಡ್ಮೇಲೆ ನಾವು ಮಾಡಿಟ್ಟಿರುವಂತಹ ಟ್ಯಾಬ್ಲೆಟ್ ಪೌಡರ್ನ ಈ ರೀತಿ ಸಿಂಕ್ಗೆ ನೀರೆಲ್ಲ ಹೋಗುತ್ತೆ ಅಲ್ಲಿ ಈ ರೀತಿಯಾಗಿ ಕ್ಲೀನಾಗಿ ಎಲ್ಲ ಕಡೆಯೂ ಸಹ ಉದುರಿಸ್ಕೋಬೇಕು. ಇದು ಸಿಂಕ್ ಮೇಲಲ್ಲದೆ ಸಿಂಕ್ ಕೆಳಗಡೆ ನೀರು ಹೋಗೋದು ಇರುತ್ತಲ್ವ, ಅಲ್ಲೂ ಸಹ ನೀವು ಈ ಮಾತ್ರೆ ಪೌಡರ್ನ ಹಾಕೋದ್ರಿಂದ ಜಿರಳೆ ಆಗಲಿ ಅಥವಾ ಇರುವೆ ಆಗಲಿ ಯಾವ ಹುಳಗಳು ಬರೋದಿಲ್ಲ. ರಾತ್ರಿ ಈ ಮಾತ್ರೆ ಪೌಡರ್ನ ಹಾಕಿ ಹಾಗೆ ಬಿಟ್ಬಿಡಿ. ನಂತರ ಬೆಳಿಗ್ಗೆ ನೀವು ಇದಕ್ಕೆ ನೀರು ಹಾಕಿ ನಾರ್ಮಲಾಗಿ ಪಾತ್ರೆ ಎಲ್ಲ ತೊಳ್ಕೊಳ್ಳೋದು ಎಲ್ಲ ಮಾಡ್ಬೋದು. ಸೊ ನೆಕ್ಸ್ಟ್ ಟಿಪ್ ಬಂದು, ಈ ರೀತಿ ಗೋಡೆ ಸೈಡ್ಗಳಲ್ಲಿ ಇರುವೆ ಮತ್ತು ಪಲ್ಲಿಗಳಾಗಲಿ ಅಥವಾ ಸಣ್ಣ ಸಣ್ಣ ಹುಳಗಳಾಗಲಿ ಈ ರೀತಿ ಗೋಡೆ ಸೈಡಲ್ಲಿ ಹೋಗ್ತಾ ಇರುತ್ತಲ್ವ, ಸೊ ಅಂಥ ಜಾಗಕ್ಕೆ ನಾವು ರೆಡಿ ಮಾಡಿಟ್ಟಿರುವಂತಹ ಮಾತ್ರೆ ನೀರನ್ನು ಈ ರೀತಿಯಾಗಿ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಹುಳ ಆಗಲಿ ಇರುವೆ ಆಗಲಿ ಬರೋದಿಲ್ಲ. ಕೆಳಗಡೆ ನೆಲದ ಟೈಲ್ಸ್ ಎಲ್ಲ ಬರುತ್ತಲ್ವ, ಅಲ್ಲಿಗೂ ಸಹ ನೀವು ಇದೇ ರೀತಿಯಾಗಿ ಸ್ಪ್ರೇ ಮಾಡ್ಕೋಬೋದು. ಆಗ ಯಾವುದೇ ರೀತಿಯಾದ ಇರುವೆ ಆಗಲಿ ಹುಳಗಳಾಗಲಿ ಈ ರೀತಿ ಸೈಡಲ್ಲಿ ಓಡಾಡೋದಿಲ್ಲ. ಸೊ ನೆಕ್ಸ್ಟ್ ಬಂದು, ಈಗ ನೋಡ್ತಾ ಇದ್ದೀರಲ್ವ ಟೈಲ್ಸ್ ಯಾವ ರೀತಿಯಾಗಿ ಗಲೀಜಾಗಿದೆ ಅಂತ. ನಮ್ಮನೇಲಿ ಆದಷ್ಟು ಗಲೀಜಾಗೋದಕ್ಕೆ ಬಿಡಲ್ಲ, ಹಾಗಾಗಿ ಅಷ್ಟು ಡಾರ್ಕ್ ಆಗಿಲ್ಲ. ನೀವು ಬಳಸುವಂಥ ಅಡುಗೆ ಮನೆಯಲ್ಲಿ ತುಂಬ ಜಾಸ್ತಿ ಗಲೀಜಾಗಿದ್ರೆ, ಟೈಲ್ಸ್ ಏನಾದರೂ ಜಿಡ್ಡು ಎಲ್ಲ ಇದ್ದರೆ ಈ ಟಿಪ್ಸ್ನ ಫಾಲೋ ಮಾಡಿ. ಇದಕ್ಕೆ ಈಗ ನಾನು ಟ್ಯಾಬ್ಲೆಟ್ ನೀರನ್ನು ಈ ರೀತಿಯಾಗಿ ಎಲ್ಲ ಕಡೆಗೂ ಸ್ಪ್ರಿಂಕಲ್ ಮಾಡ್ಕೋತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಗ್ಯಾಸ್ ಇಟ್ಟಿರ್ತೀವಲ್ವ, ಅಲ್ಲಂತೂ ತುಂಬಾ ಜಿಡ್ಡಿರುತ್ತೆ. ಅಂಥ ಕಡೆಗೆ ನೀವು ಈ ರೀತಿ ಟ್ಯಾಬ್ಲೆಟ್ ನೀರನ್ನು ಹಾಕಿಬಿಟ್ಟು ಸ್ಪ್ರಿಂಕಲ್ ಮಾಡಿ ಒಂದು 2 ಸೆಕೆಂಡ್ ಬಿಡಿ ಅಷ್ಟೇ. ತುಂಬ ಹೊತ್ತು ಬೇಡ, 5-10 ನಿಮಿಷ ಬೇಡವೇ ಬೇಡ. ಜಸ್ಟ್ 1-2 ಸೆಕೆಂಡ್ ಬಿಟ್ಟು ಒಂದು ಟಿಶ್ಯೂ ಪೇಪರು ಅಥವಾ ಬಟ್ಟೆಯಿಂದನೋ ಈ ರೀತಿ ಒರೆಸ್ಕೊಂಡ್ರೆ ಫುಲ್ ಕ್ಲೀನ್ ಆಗುತ್ತೆ. ನೋಡ್ತಾ ಇದ್ದೀರಲ್ವ ಯಾವ ರೀತಿಯ ಕ್ಲೀನ್ ಆಯಿತು ಅಂತ. ಯಾವುದೇ ರೀತಿಯಾದ ಬ್ರಷ್ ಆಗಲಿ ಇನ್ನೊಂದಾಗಲಿ ಯಾವುದು ಬೇಡ. ಈ ಟಿಪ್ಸ್ ಅಂತೂ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ, ಜೊತೆಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನೋಡಿ, ಎಲ್ಲರ ಮನೆಯಲ್ಲೂ ಮಿಕ್ಸಿ ಜಾರ್ ಇದ್ದೇ ಇರುತ್ತೆ, ಆದರೆ ನಾವು ಜಾರ್ನ ಬಳಸ್ತಾ ಬಳಸ್ತಾ ಅದರಲ್ಲಿರುವಂತಹ ಬ್ಲೇಡು ಶಾರ್ಪ್ನೆಸ್ ಕಡಿಮೆ ಆಗುತ್ತೆ, ಅಂದರೆ ಮೊಂಡಾಗುತ್ತೆ. ಆಗ ನಾವು ಯಾವುದೇ ಮಸಾಲೆಗಳನ್ನ ಹಾಕಿದಾಗ ನುಣ್ಣಗಾಗೋದಿಲ್ಲ. ಆಗ ನಾವು ಅಂಗಡಿಗೆ ಹೋಗ್ಬಿಟ್ಟು ಬೇರೆ ದಾಕ್ಸಿ ಅದಕ್ಕೆ ದುಡ್ಡು ಖರ್ಚು ಮಾಡೋ ಬದಲು ನಾವಿಲ್ಲಿ ಈ ಟ್ಯಾಬ್ಲೆಟ್ನೆಲ್ಲ ತೆಗೆದು ಈ ಶೀಟ್ನ ತೆಗೆದಿಟ್ಕೊಂಡಿದ್ದೆ. ಈಗ ಈ ಶೀಟನ್ನು ಕಟ್ ಮಾಡಿಕೊಂಡು
ಈ ಮಿಕ್ಸರ್ ಜಾರ್ಗೆ ಹಾಕೋಬೇಕು. ಆದಷ್ಟು ಸ್ವಲ್ಪ ಸಣ್ಣದಾಗಿನೆ ಕಟ್ ಮಾಡ್ಕೊಳ್ಳಿ. ಟ್ಯಾಬ್ಲೆಟ್ ಶೀಟ್ನ ಹಾಕಿದ ಮೇಲೆ 2-3 ನಿಮಿಷ ಇದನ್ನು ಬ್ಲೆಂಡ್ ಮಾಡ್ಕೋಬೇಕು. ಈ ರೀತಿ 2-3 ನಿಮಿಷ ಬ್ಲೆಂಡ್ ಮಾಡೋದ್ರಿಂದ ಬ್ಲೇಡ್ ತುಂಬಾ ಶಾರ್ಪ್ ಆಗುತ್ತೆ. ಇದು ಅಲ್ಲಿ ಅಲ್ಯೂಮಿನಿಯಂ ಆಗಿರೋದ್ರಿಂದ ಮಾತ್ರ ಶೀಟ್ಗಳು ಬ್ಲೇಡ್ ಶಾರ್ಪ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಪೌಡರ್ ಮಾಡ್ಕೊಂಡ್ಮೇಲೆ ಮಿಕ್ಸರ್ ಜಾರಿಂದ ತೆಗೆದು ಕ್ಲೀನಾಗಿ ಇದನ್ನು ವಾಶ್ ಮಾಡಿ ನಂತರ ಬಳಸಿ. ಸೊ ಈ ಮಿಕ್ಸರ್ ಜಾರ್ ಏನೋ ಶಾರ್ಪ್ ಆಯಿತು, ಈ ಪೌಡರ್ನ ಏನು ಮಾಡೋದು, ಈ ಪೌಡರ್ನ ಸಹ ವೇಸ್ಟ್ ಮಾಡೋದು ಬೇಡ. ಈ ಪೌಡರ್ನ ಸಪ್ರೇಟಾಗಿ ಒಂದು ಬೌಲ್ಗೆ ತೆಗೆದಿಟ್ಕೊಂಬಿಡಿ. ನೀವು ಈ ಟ್ಯಾಬ್ಲೆಟ್ ಶೀಟನ್ನು ಪೂರ್ತಿಯಾಗಿ ಪೌಡರ್ ಮಾಡಿಕೊಂಡ್ರೂ ಪರವಾಗಿಲ್ಲ, ಅಥವಾ ಈ ರೀತಿಯಾಗಿ ಸ್ವಲ್ಪ ತರಿತರಿಯಾಗಿದ್ದರೂ ಸಹ ಪರವಾಗಿಲ್ಲ. ಈಗ ಇದನ್ನು ಒಂದು ಸ್ಟ್ರೈನರ್ಗೆ ಹಾಕೊಂಬಿಡೋಣ. ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಯಾಕೆ ಅಂದರೆ ಅದರಲ್ಲಿರೋವಂತಹ ಟ್ಯಾಬ್ಲೆಟ್ದು ಏನು ಮೆಡಿಸನ್ದು ಪವರ್ ಇರುತ್ತೆ, ಅದೆಲ್ಲ ಆ ಕವರಿಂದ ಆಚೆ ಹೋಗಬೇಕು. ಹಾಗಾಗಿ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ವಾಶ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕೋಬೇಕು. ಬೌಲ್ಗೆ ಹಾಕೊಂಡ್ಮೇಲೆ ಇದಕ್ಕೆ ಒಂದೇ ಒಂದು ಟೀಸ್ಪೂನ್ ಆಗುವಷ್ಟು ವಿಮ್ ಜೆಲ್ನ ಹಾಕ್ಕೊಂಡಿದ್ದೀನಿ. ನೀವು ವಿಮ್ ಜೆಲ್ ಬದಲು ಸಬೀನಾ ಪೌಡರ್ ಹಾಕೋಬೋದು, ಅಥವಾ ಸೋಪಿನ ಪುಡಿ ಹಾಕೋಬೋದು, ಅಥವಾ ಸೋಪು. ನೀವು ಯಾವುದನ್ನು ಬಳಸ್ತೀರಾ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನೋಡಿ, ಈ ರೀತಿ ಬ್ರಷಲ್ಲಿ ಸ್ವಲ್ಪ ಮಾತ್ರನೇ ಇದನ್ನು ಡಿಪ್ ಮಾಡ್ಕೋಬೇಕು. ತುಂಬ ಜಾಸ್ತಿ ಡಿಪ್ ಮಾಡೋದು ಬೇಡ, ಸ್ವಲ್ಪ ಮಾತ್ರ ಡಿಪ್ ಮಾಡಿಕೊಂಡು. ಯಾವುದಾದ್ರೂ ಪಾತ್ರೆ ಕರೆ ಕಟ್ಟಿದರೆ, ಸ್ಪೆಷಲಾಗಿ ಹಾಲನ್ನ ಕಾಯಿಸುವಂಥ ಪಾತ್ರೆ ಸ್ವಲ್ಪ ಕರೆ ಕಟ್ಟಿರುತ್ತಲ್ವ, ಅದನ್ನು ಇದರಲ್ಲಿ ಕ್ಲೀನಾಗಿ ಬ್ರಷ್ ಮಾಡ್ಕೊಳ್ಳಿ. ನೀವು ಬೇಕಿದ್ರೆ ಬರೀ ಆ ಮಾತ್ರೆ ಶೀಟ್ ಪೌಡರನ್ನೇ ಕೈಯಲ್ಲಿ ತೊಗೊಂಡು ಈ ರೀತಿ ಬ್ರಷ್ ಮಾಡ್ಕೋಬೋದು. ಆದರೆ ಆ ರೀತಿ ಮಾಡೋದ್ರಿಂದ ಕೈಯೆಲ್ಲ ಸ್ವಲ್ಪ ಕುಯ್ಕೊಳ್ಳೋ ಚಾನ್ಸ್ ಇರುತ್ತೆ. ಆದ್ದರಿಂದ ಸ್ವಲ್ಪ ಯಾವುದಾದ್ರೂ ಒಂದು ಬ್ರಷ್ನ ಸಪೋರ್ಟಿಗೆ ತೊಗೊಂಡು ಈ ರೀತಿ ಪಾತ್ರೆಗಳನ್ನ ಕ್ಲೀನ್ ಮಾಡ್ಕೋಬೋದು. ಸೊ ನೋಡಿದ್ರಿಲ್ವ, ಇವತ್ತಿನ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ನಾಳೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.